ಕೊರೋನಾ ವೈರಾಣು ಸೋಂಕು ದಿನೇ ದಿನೇ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಬಿಬಿಎಂಪಿ ವತಿಯಿಂದ ಪೂರ್ವ ವಿಭಾಗದ ಸರ್ವಜ್ಞನಗರ ಪೌರಕಾರ್ಮಿಕ ನೂತನ ಸಮವಸ್ತ್ರ, ಮಾಸ್ಕ್ ಮತ್ತಿತರ ಅಗತ್ಯ ವಸ್ತುಗಳನ್ನು ವಿತರಿಸಲಾಯಿತು. ದಿನನಿತ್ಯ ಮುಂಜಾನೆಯಿಂದಲೇ ತಮ್ಮ ಕೆಲಸ ಆರಂಭಿಸುವ ಪೌರಕಾರ್ಮಿಕರು ಹಳೆಯ ಸಮವಸ್ತ್ರ ತೆಗೆದು ಹೊಸ ಸಮವಸ್ತ್ರ ಧರಿಸಿ ಕೆಲಸ ಆರಂಭಿಸಿದರು. ಕಸ ತೆಗೆದ ನಂತರ ಆ ಸ್ಥಳಕ್ಕೆ ರೋಗ ನಿರೋಧಕ ಔಷಧ ಸಿಂಪಡಣೆ ಮಾಡಲಾಯಿತು. ಬೆಳಿಗ್ಗೆ ಮಲ್ಟಿವೇಸ್ ಡಿಡಿ ನ್ಯೂಸ್ ಜೊತೆ ಮಾತನಾಡಿದ ಪೌರಕಾರ್ಮಿಕ ಸಂದೀಪ್ ಕುಮಾರ್, ಜನರು ಕಸವನ್ನು ಎಲ್ಲೆಂದರಲ್ಲಿ ಎಸೆಯುವುದನ್ನು ಕಡಿಮೆ ಮಾಡಿ ಪೌರಕಾರ್ಮಿಕರಿಗೆ ಸಹಾಯ ಮಾಡಿ ಎಂದರು. ಅವ್ರು ಸ್ವಲ್ಪ ನೀವು ಇದು ಮಾಡ್ಕೋಬೇಕು, ನೀವು ಗಾಡಿ ಸಚಿನ ಬರೋ ಟೈಮಲ್ಲಿ ಗಾಡಿಗೆ ಬಂದು ತಗೊಂಡ್ ಬಂದು ಹಾಕ್ಬೇಕು. ಒಬ್ಬೊಬ್ರು ಹಾಕಿಲ್ಲ ಅಂದ್ರೆ ನೀವೇ ಎತ್ತಾಕೊಂಡು ಹೋಗ್ಬೇಕು. ಆದ್ರೆ ಇವಾಗ ನೀವೇ ನೋಡ್ತಾ ಇದ್ರ ಕೊರೋನಾ ಹಂಗಿಂಗ್ ಇದೆ ಅಂತ ಸ್ವಲ್ಪ ನೀವೇ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಗಾಡಿಯಲ್ಲಿ ಹಾಕ್ಬೇಕು. ನಮಗೆ ಪ್ರಾಬ್ಲಮ್ ತುಂಬಾ ಇದೆ ಸರ್. ನಮ್ಗೆ ಪೌರಕಾರ್ಮಿಕ ನಾಗರಾಜು, ಕಸದ ವಾಹನಗಳು ಬಂದಾಗ ಮಾತ್ರ ಕಸವನ್ನು ತಂದು ಅದರೊಳಗೆ ಹಾಕಿ ಜೊತೆಗೆ ಹಸಿ ಹಾಗೂ ಒಣ ಕಸವನ್ನು ವಿಂಗಡಿಸಿ ಹಾಕಿದರೆ ಹೆಚ್ಚು ಅನುಕೂಲ ಎಂದು ಹೇಳಿದರು. ಪೌರಕಾರ್ಮಿಕರಾದ ವಿಶಾಲಾಂಬ, ಜೀವದ ಹಂಗು ತೊರೆದು ಮುಂಜಾನೆಯಿಂದಲೇ ಕಸ ತೆಗೆಯುವ ಕೆಲಸ ಮಾಡುತ್ತೇವೆ. ಸರ್ಕಾರ ನಮ್ಮ ಕರ್ತವ್ಯ ಗಮನಿಸಿ ಇನ್ನಾದರೂ ನಮಗೆ ವೇತನ ಹೆಚ್ಚಳ ಮಾಡಬೇಕು ಎಂದರು. ಪೌರಕಾರ್ಮಿಕರಾದ ಅನ್ನಪೂರ್ಣ, ತಮ್ಮ ಜೀವನ ತುಂಬಾ ಕಷ್ಟವಾದರೂ ಶ್ರಮಿಸುತ್ತಿದ್ದೇವೆ, ದಯವಿಟ್ಟು ಸಹಕರಿಸಿ ಎಂದು ಮನವಿ ಮಾಡಿದರು. ದಯವಿಟ್ಟು ನೀವು ಪರ್ಮನೆಂಟ್ ಮಾಡಿ, ಇಷ್ಟು ವರ್ಷ ಕಷ್ಟ ಮಾಡಿದೀವಿ, ಒಂದು ಪರ್ಮನೆಂಟ್ ಮಾಡಲ್ವಾ? ದಯವಿಟ್ಟು ಮಾಡಿ. ಪಾಲಿಕೆ ಸದಸ್ಯರಾದ ಅನ್ನಭುವನೇಶ್ವರಿ, ಸಾರ್ವಜನಿಕರು ಪೌರಕಾರ್ಮಿಕರಿಗೆ ಸಹಕರಿಸುವಂತೆ ಪದೇ ಪದೇ ಮನವಿ ಮಾಡಿದರೂ ಸೂಕ್ತ ರೀತಿಯಲ್ಲಿ ಸ್ಪಂದನೆ ದೊರೆಯುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಈಗ ಕೊರೋನಾ ಇದೆ ಅಂತ ಅದು ಹೆಂಗೆ ನೀವು ಡಿಸ್ಟೆನ್ಸ್ ಮಾಡಬೇಕು ಅದೇ ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ಮಾಸ್ಕ್ ಹಾಕಬೇಕು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರಬೇಕು. ಈಗ ಅಂಗಡಿಯಲ್ಲಿ ಕೂಡ ನಾವು ನೋಡಿದ್ವಿ, ಎಷ್ಟು ಹೇಳಿದ್ರು ಯಾರು ಕೇಳಲ್ಲ ಅಂತ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮಲ್ಲಿ ಪೌರಕಾರ್ಮಿಕರು, ಬಿಬಿಎಂಪಿ ಆರೋಗ್ಯಾಧಿಕಾರಿ ಜಿ ಹನುಮಂತಪ್ಪ, ಪೌರಕಾರ್ಮಿಕರು ನಿತ್ಯ ಮುಂಜಾನೆ ಸ್ವಚ್ಛತಾ ಕೆಲಸ ಆರಂಭಿಸುತ್ತಾರೆ. ಅವರ ಆರೋಗ್ಯ ರಕ್ಷಣೆ ಮುಖ್ಯವಾಗಿದ್ದು ಪ್ರತಿ ವರ್ಷ 3 ಬಾರಿ ಆರೋಗ್ಯ ಶಿಬಿರ ಹಮ್ಮಿಕೊಂಡು ಅವರ ಆರೋಗ್ಯ ತಪಾಸಣೆ ನಡೆಸಲಾಗುವುದು. ಕೊರೋನಾ ಹಿನ್ನೆಲೆಯಲ್ಲಿ ಈ ರಕ್ಷಾ ಕವಚಗಳನ್ನು ನೀಡಲಾಗಿದೆ ಎಂದರು. ಮತ್ತೆ ಸ್ಯಾನಿಟೈಸರ್ ಬಾಟ್ಲು, ಬಿಬಿಎಂಪಿ ಐಡಿ ಕಾರ್ಡು, ಇಎಸ್ಐ ಕಾರ್ಡು, ಎಲ್ಲಾ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದ್ವಿ. ಪ್ರತಿ ವರ್ಷ 3 ಬಾರಿ ಹೆಲ್ತ್ ಕ್ಯಾಂಪ್ ಅನ್ನ ಮಾಡ್ತಿದೀವಿ. ಇಲ್ಲಿ ಲೋಕಲ್ ಇರ್ತಕ್ಕಂಥ ಗೌರ್ಮೆಂಟ್ ಬಿಬಿಎಂಪಿ ಆಸ್ಪತ್ರೆ ಮತ್ತು ಪ್ರೈವೇಟ್ ಆಸ್ಪತ್ರೆಯಿಂದ ಈ ಒಂದು ಎಲ್ಲ